Sarpa Sambandha. Sarpa Sambandha. ಹೀಗಾಗ್ತಾ ಇದೆ ನನಗೆ ಯಾಕೆ ಈ ಹಿನ್ನಡೆ ಒಳಗೆ ಹೋಗುವ ಹಾಗೆ ಅನುಗ್ರಹಿಸು ತಾಯಿ ಅನುಗ್ರಹಿಸು ಅಯ್ಯ ಇಲ್ಲೇನಾಗ್ತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಶಬಾ ಅದು ಸಾಧ್ಯ ಇಲ್ಲ ನೀನಿನ್ನೂ ನಿನ್ನ ದಿವ್ಯ ಶಕ್ತಿನ ಪೂರ್ತಿಯಾಗಿ ಪಡ್ಕೊಂಡಿಲ್ಲ ನಾನಿಲ್ದೆ ನೀನ್ ಈ ಮನೆ ಒಳಗಡೆ ಹೋಗೋದು ಅಸಾಧ್ಯ ಆದ್ರೆ ಭಯ ಪಡೋ ಅಗತ್ಯ ಇಲ್ಲ ನಾನ್ ನಿನ್ ಜೊತೆ ಇರೋವರೆಗೂ ನಿನ್ನ ಯಾವುದೇ ಕೆಲ್ಸಕ್ಕೆ ತೊಂದ್ರೆ ಆಗಲ್ಲ ನನ್ನ ಕೈ ಹಿಡ್ಕೊ ನಾನ್ ನಿನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ
ಯಾರೋ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ ದಿವ್ಯಾ, ಅವರೇ ಇವರು. ಸಮಾಧಾನ ಮಾಡ್ಕೋ ದಿವ್ಯಾ, ಸಮಾಧಾನ ಮಾಡ್ಕೋ. ನನಗೆಲ್ಲ ಗೊತ್ತು ದಿವ್ಯಾ, ನಾನು ಅಕ್ಕನ ಶವ ಸಂಸ್ಕಾರಕ್ಕೂ ಬರದೆ ಯಾಕೆ ಹೀಗೆ ಅಲಿತಾ ಇದ್ದೀನಿ ಇವತ್ತ? ಆ ಬರ್ಣನ ಶವ ಸಂಸ್ಕಾರ ಮಾಡಬೇಕು ಅಂತ ಮಾಡ್ತೀನಿ. ಮಾವ, ನೀವು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಆ ಭರಣನ ಉಳಿಸಲ್ಲ. ಅದು ಅಷ್ಟು ಸುಲಭ ಅಲ್ಲ ದಿವ್ಯಾ. ಆ ದೇವಿ ಆರಾಧಕರಾಗಿ ಆ ನಾಗರಾಜನ ಕಣ್ ತಪ್ಪಿಸಿ ನಾವೇ ಇಲ್ಲಿಗೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಅಂಥದ್ರಲ್ಲಿ ನೀನು ಭರಣನ್ ಮುಟ್ಟೋದು ಅಸಾಧ್ಯ. ದಿವ್ಯಾ, ಈಕೆ ಮಾಯಾ ಅಂತ ನಮ್ಮ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನನ್ನ ಪರಮಾತ್ಮೆ. ವೃಷಭ, ನಮ್ಮೆಲ್ಲರ ಗುರಿ ಒಂದೇ, ಕನಸು ಒಂದೇ, ಆ ಭರಣನ ಸಾವು ನೋಡಬೇಕು ಅನ್ನೋದು. ಅದನ್ನ ಹೇಗೆ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕು. ಪುಷ್ಪ, ನಾವು ಅದೇ ಯೋಚನೆ. ಈ ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಪೂಜೆ ಮುಗಿಯುತ್ತೆ. ಒಂದು ಸಾರಿ ಪೂರ್ತಿ ದಿವ್ಯ ಶಕ್ತಿ ನನ್ನ ಕೈಗೆ ಬರಲಿ, ಆ ಬರ್ಣನ ಹೆಣ ನಾನು ಬೆಳೆಸ್ತೇನೆ. ಅಲ್ಲಿವರೆಗೂ ನೀವಿಬ್ರು ಹುಷಾರಾಗಿರಿ. ಬರ್ಣಂಗೂ ರಾಗಿಣಿಗೂ ನಿಮ್ಮಿಂದ ಅಪಾಯ ಇದೆ ಅಂತ ಗೊತ್ತಿರೋ ನಾಗರಾಜ ಯಾವಾಗ ಬೇಕಾದರೂ ನಿಮ್ಮ ಬೆನ್ನು ಹತ್ಬೋದು. ಆದರೆ ಅದಕ್ಕೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವಿಬ್ರು ಮನೇಲಿ ಹೇಗಿರಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸರಿ ಮಾಯ, ನಮಗೆ ಜೀವ ಭಯ ಇಲ್ಲ, ನಮಗೆ ಬೇಕಾಗಿರೋದು ಆ ಭರಣನ ಜೀವ ಅಷ್ಟೇ. ಮಾಯ, ಯಾರೋ ಬಂದ್ರು ಅನ್ಸುತ್ತೆ, ನಡಿ ಬಚ್ಚಿಕೊಳ್ಳ. ದಿವ್ಯಾ, ಪುಷ್ಪ, ಈ ರಾತ್ರಿಲಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಿ ನೀವಿಬ್ರು? ಅಕ್ಕ, ಅದು ದಿವ್ಯಾ ಅದಕ್ಕೆ ನೆನೆಸ್ಕೊಂಡು ಅಳ್ತಾ ಇದ್ಲು. ನಾನು ನೀರು ಕುಡಿಯೋದಕ್ಕಿಂತ ಬಂದಲ್ಲ, ಹಾಗೆ ಇವಳು ನೋಡಿದೆ, ಸಮಾಧಾನ ಮಾಡ್ತಿದ್ದೆ ಅಷ್ಟೆ. ದಿವ್ಯಾ, ಯಾಕಮ್ಮ ಹೀಗೆ ಮಾಡ್ತಿದ್ದೀಯಾ? ಅಲ್ಲ ಕಣೆ, ಈಗ ಮಧ್ಯರಾತ್ರಿ ಇಲ್ಲೆದ್ದು ಅಳ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಡ ಹೇಳು. ಹೀಗೆ ಆಗ್ಬಾರ್ದಿತ್ತು ನಿಜ, ಆದ್ರೆ ಏನ್ ಮಾಡೋದು, ಆಗೋಯ್ತಲ್ಲ. ಹಳೆಯದನ್ನೆಲ್ಲ ಮರೆತು ಹೊಸ ಜೀವನದ ಕಡೆ ಹೆಜ್ಜೆ ಹಾಕ್ಬೇಕು ಕಣೆ. ಇಲ್ಲದೆ ಹೋದ್ರೆ ನೆನಪುಗಳ ಚಿಂತೆ ನಮ್ಮನ್ನ ಚಿತೆ ಏರಿಸ್ಬಿಡುತ್ತೆ ಪುಟ. ಹೇಗತ್ತೆ ಮರೆತು ಬಿಡ್ಲಿ, ನನ್ ಕಣ್ಣು ಮುಚ್ಚಿದ್ರೆ ನಮ್ಮ ಅಮ್ಮನೇ ಕಾಣ್ತಾ ಇದ್ದಾಳೆ. ನನಗೆ ಅವಳ ನೆನಪು ತುಂಬಾ ಕಾಡ್ತಾ ಇದೆ ಅತ್ತೆ, ತುಂಬಾ ಕಾಡ್ತಾ ಇದೆ. ಅಳ್ಬಿಡ್ಬಿ, ಸಮಾಧಾನ ಮಾಡ್ಕೊಬಿಟ, ಸಮಾಧಾನ ಮಾಡ್ಕೆ. Thank you.
ಹೊತ್ತಿಡ್ದಲ್ಲ ತಾನೆ ನಿನಗೆ, ನೀನೇನಾದ್ರೂ ಅವಳನ್ನು ಮುಟ್ಟಿದ್ರೆ ನಾವೀ ಮನೆಯಿಂದ ಹೊರಗಡೆ ಹೋಗೋದು. ಹೆಣ್ಣವಾಗಿ ಆ ನಾಗರಾಜ ಇಚ್ಛಾದಾರಿ ನಾಗನಾಗಿ ವರ್ಣನ ರೂಪದಲ್ಲಿ ಯಾವಾಗ ಬೇಕಾದ್ರೂ ಬರಬಹುದು. ಬಾ, ಮೊದಲು ನಾವಿಂದ ಹೋಗೋಣ. ನಾನು ಪುಷ್ಪ ಇರೋವರೆಗೂ ನೀನು ತಬ್ಲಿ ಅಲ್ಲ ಕಣೆ. ನಿಮ್ಮ ಅಮ್ಮ ಇದ್ರೆ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು, ಅದಕ್ಕಿಂತ ಚೆನ್ನಾಗಿ ನಾವಿಬ್ರು ನೋಡ್ಕೋತೀವಿ ನಿನ್ನ. ನೀನು ಹೀಗೆಲ್ಲ ಯೋಚನೆ ಮಾಡಬೇಡ ಕಣೆ, ನನ್ನಿಂದ ಸಹಿಸೋಕ್ಕಾಗಲ್ಲ. ಯೋಚನೆ ಮಾಡಬೇಡ ಅಂತ ನಾವು ಹೇಳ್ತೀವಿ ಅಕ್ಕ, ಆದರೆ ತಾಯಿ ಮರೆಯೋದು ಹೆಣ್ಮಕ್ಳಿಗೆ ಅಷ್ಟು ಸುಲಭ ಅಲ್ಲ. ಏಳು ಬದುಕಲು ಗಂಡ ಮಕ್ಕಳು ಅಂತ ಆಗಿದ್ದಿದ್ರೆ ಈ ನೋವನ್ನೆಲ್ಲ ಮರಿತಿದ್ಲೋ ಏನು? ಇತ್ಲಾಗೆ ತಾಯಿನೂ ಕಳ್ಕೊಂಡು ಪ್ರೀತಿಸ್ತವನು ಇನ್ನೊಬ್ಬಳ ಜೊತೆ ಇರೋದನ್ನ ನೋಡಿಕೊಂಡು ಇವಳು ಹೇಗೆ ನೆಮ್ಮದಿಯಾಗಿರ್ತಾಳೆ ಅಕ್ಕ? ಎಲ್ಲ ನನಗೂ ಗೊತ್ತಾಗುತ್ತೆ ಪುಷ್ಪ. ಈ ವಿಷಯವಾಗಿ ಭರಣನ ಹತ್ರ ನಾನು ಏನೆಲ್ಲ ಮಾತಾಡಿದೆ ಅಂತ ನಿನಗೂ ಗೊತ್ತಲ್ವಾ? ಎಲ್ಲ ನಾವು ಅನ್ಕೊಂಡಾಗೇನೆ ಆಗ್ತಿದೆ. ನೋಡೋಣ ಏಳು ಹಣೆಯಲ್ಲಿ ಆ ದೇವರು ಕಂಕಣ ಭಾಗ್ಯನ ಯಾವಾಗ ಬರ್ತಿದ್ದಾನೆ ಅಂತ. ಬೇಡ ಬಿಡಿ ಅತ್ತೆ, ನನಗೋಸ್ಕರ ನೀವು ಮರ್ನಿನ ಹತ್ರ ಏನಕ್ಕೆ ಮನಸ್ತಾಪ ಮಾಡ್ಕೋತೀರಾ? ಅತ್ತೆ ನಮ್ಮ ಕಷ್ಟಕ್ಕಾದ್ರು ಅಂತ, ಅತ್ತೆ ಮಗನು ನಮ್ಮ ಕಷ್ಟಕ್ಕಾಗಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಅವರವರಿಷ್ಟ. ದಿವ್ಯಾ, ಹಾಗ್ಯಾಕೆ ಅನ್ಕೋತೀಯಾ? ನಮ್ಮಕ್ಕ ಈ ಮನೆ ಯಜಮಾನಿ, ಅವಳು ಮಾತು ಕೊಟ್ರೆ ಮುಗೀತು. ನೀನು ಈ ಮನೆ ಸೊಸೆ ಆಗ್ತೀಯ ಅಂತ ಅಕ್ಕ ಮಾತು ಕೊಟ್ಟಿದ್ದಾಳೆ, ಅದು ಹಾಗೆ ಆಗತ್ತೆ ಅಲ್ವೇನಕ್ಕ? ಹೌದು ಪುಷ್ಪ, ಹಾಗೆ ಆಗತ್ತೆ, ಆಗಲೇಬೇಕು. ಆ ಲಲಿತಾ ಏನೋ ಒಂದು ನಾಲ್ಕು ಮಾತು ಅಂದ ಕ್ಷಣಕ್ಕೆ ಅವಳು ಹೇಳಿದಾಗೇನೆ ಆಗ್ಬಿಡತ್ತಾ? ಅವಳೇನೇ ತಿಪ್ಪರ್ಲಾಗ ಹಾಕಿದ್ರು ರಾಗಿಣಿ ಈ ಮನೆಯಿಂದ ಹೊರಗೆ ಹೋಗ್ಲೇಬೇಕು. ದಿವ್ಯಾ, ನೀನು ಮಾತ್ರ ಹೀಗೆ ಸರಿ ರಾತ್ರಿಲೆದ್ದು ಅಳ್ತಾ ಕೂತ್ಕೋಬೇಡ. ಮೊದಲೇ ನಿಮ್ಮ ಅಮ್ಮನ ಆತ್ಮ ತಂತ್ರ ಸ್ಥಿತಿಯಲ್ಲಿದೆ, ನೀನು ಈಗ ಹತ್ತು ಕರೆದು ಮಾಡೋದ್ರಿಂದ ಅವಳ ಆತ್ಮಕ್ಕೆ ಇನ್ನೂ ನೋವಾಗುತ್ತೆ ಕಣೆ. ದಿವ್ಯಾ, ಈ ಮನೇಲಿ ನೀನು ಈ ರೀತಿ ಕಣ್ಣೀರು ಹಾಕ್ತಾ ಇದ್ರೆ ನಾವಿದ್ದು ಏನು ಪ್ರಯೋಜನ ಹೇಳು?
ಹೋಗು ಪುಟ್ಟ, ಮಲ್ಕೋ ಹೋಗು. ಅಕ್ಕ, ನೀನೇನು ಯೋಚನೆ ಮಾಡಬೇಡ, ನೀನು ಹೋಗಿ ಮಲ್ಕೋ. ನಾನು ಇವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಸರಿ ಪುಷ್ಪ, ಬೇಗ ಮಲಗಿಸ್ಬಿಡ. ನೀನು ಈ ಫೋಟೋದಲ್ಲಿ ಸುಮ್ಮನಿರ್ಬೋದು, ಆದರೆ ಆ ಬರ್ಣನ ಸಾವಿಗೆ ಎಷ್ಟು ಹಾತೊರಿತಿದ್ಯಾ ಅಂತ